ಇವ ಯಾರು ಇವ ಕಳಸ್ಕಿತ್ತಿ ಗಂಡ ಇದು ಇಂದಿನ ಕನ್ನಡ ದಿನಪತ್ರಿಕೆಯ ಗಿರ್ಮಿಟಂಕಣದ ಪ್ರವಾಸನ ಬರೆದು ಓದುತ್ತಿರುವವರು ಪ್ರಶಾಂತ್ ಆಡೂರು ಅಂತ ರಾನ ಇದು ಮೊನ್ನೆ ಒಂದು ತಿಂಗಳ ಹಿಂದಿನ ಇರಬೇಕು ನನ್ನ ಹೆಂಡತಿ ಮೋಶಿ ಮಗನ ಮದುವೆ ಇತ್ತು ಇನ್ನವರು ಅನ್ನೋರು ಮ್ಯಾಲೆ ನನ್ನ ಹೆಂಡತಿ ಮೋಶಿ ಅಂದ್ರೆ ನಮ್ಮ ಅವ್ರಿಗೆ ಮಗಳಾಗಬೇಕು ಹೀಗಾಗಿ ಮದ್ವೆ ಗೊತ್ತಾಗೋ ಪುರುಸಿಲ್ಲದ ನಿನ್ನ ತಮ್ಮನ ಮದ್ವೆವಾ ನೀನೇ ನಿಂತು ಮಾಡಬೇಕು ಅಂತ ಇಕ್ಕಿದ ಅನುಕೂಲ ಅನಾನುಕೂಲ ಎಲ್ಲ ನೋಡಿ ಮದ್ವೆ ಡೇಟ್ ಫಿಕ್ಸ್ ಮಾಡಿದ್ದರೆ ಬಿಡ್ರಿ ಇನ್ನು ಅಕ್ಕಿನ ಕಟ್ಕೊಂಡಿದ್ದು ಬಿಡೋಕೆ ನೀವು ಎಲ್ಲ ಕಾರ್ಯಕ್ರಮಕ್ಕೆ ಬರ್ರಿ ಮತ್ತೆ ಹೇಳಿ ನನಗೆ ನಮ್ಮ ಹೂವು ಹೇಳಿದ್ರು ಇನ್ನೂ ಲಗ್ನ ಒಂದು ತಿಂಗ್ಳು ಇರುತ್ತಾ ಒಂದು ದಿವ್ಸ ನಮ್ಮಕ್ಕಿ ಅಕ್ಕಿ ಮುಂದಿನ ಮುಂದೆ ತಯಾರಾಗಿ ನಿಂತ್ದು ಎಲ್ಲಿ ಸವಾರಿ ಅಂತ ಕೇಳಿದ್ರೆ ಇವತ್ತು ಮಾವಿ ಮನ್ಯಾಗ ಸಜ್ಜಿಗೆ ಮೂರ್ತದ ಅದಕ್ಕೆ ಮಾವಸಿ ಲಘುನ ಬಾಂಧಾಳ ಅಂದ್ರು ಅಲ್ಲ ಸಜ್ಜಿಗೆ ಮುಹೂರ್ತ ಮನೆ ಪುರತೆಕ್ಕೊ ಇರ್ತದೆ ನಿಂದೇನು ಕೆಲಸ ಅಂತ ಅಂದ್ರೆ ಅಯ್ಯ ನಾನಾ ಕಳ್ಸಗಿತ್ತಿ ಹಿಂಗಾಗಿ ಎಲ್ಲ ಫಂಕ್ಷನ್ಗೂ ಬರಬೇಕಂತ ಮಾವಸಿ ಹೇಳ ಅಂತ ನಂಗೆ ಜೋರು ಮಾಡಿದ್ಲು ನಂದೇನು ಕರೀಲಿಲ್ಲ ಆಮೇಲೆ ಬರ್ರಿ ಮುಂದೊಂದು ಹದಿನೈದು ದಿವಸಕ್ಕೆ ಇವತ್ತು ಮಾವಸಿ ಮನ್ಯಾಗ ಸೋಡು ಮುಂಜಿಬಿ ಅಂತ ಆರೈನಿಂತ ಮಧ್ಯಾಹ್ನ ಊಟ ನಿಮ್ಮ ಹೊತ್ತಿಗೆ ರೆಡಿ ಆದ್ರೆ ಫೋನ್ ಮಾಡ್ತೀನಿ ನೀವು ಅಲ್ಲೇ ಬರ್ರಿ ಇಲ್ಲ ಅಂದ್ರೆ ಹೆಂಗಿದ್ರು ನಿನ್ನೆ ಹುಳಿ ಉಳ್ತದ ನೀವು ನಿಮ್ಮವ್ವ ಒಂದು ಕುಕ್ಕರ್ ಇಟ್ಕೊಂಡು ಮನೆಯಾಗ ಊಟ ಮಾಡ್ರಿ ಅಂತ ಹೇಳಿ ಹೋದ್ಲು ಅಲ್ಲೇ ಇದು ನಮ್ಮಮ್ಮ ಒಂದು ಸತ್ತ ನಾನು ಮಾರಿ ನೋಡಿ ಎಲ್ಲರ ಯಾರ ಜಗತ್ತಿನ ಕಳ್ಸಿಗಿತಿ ಆಗ್ಯಾರ ಇಲ್ಲೋ ಅನ್ನೋಂಗೆ ಮಾಡ್ತಾಳಪ್ಪ ನಿನ್ನ ಹೆಂಡ್ತಿ ಇನ್ನು ಅವ್ರ ಮನೆಯಾಗಿನ ಲಗ್ನ ಮುಗಿಯೋ ತನಕ ನೀನು ಹೆಂಡತಿನ ಬಿಡು ಮಗನ ಅಂತ ಸೂಕ್ಷ್ಮ ಹೇಳಿಬಿಟ್ಟು ಹಂಗೆ ಕಳ್ಸಿಗಿತಿ ಅಂದ್ರೆ ಏನಂತ ಗೊತ್ತಿರ್ಲಾರದವ್ರು ಹೇಳಬೇಕಪ್ಪ ಅಂದ್ರೆ ನಮ್ಮಲ್ಲಿ ಲಗ್ನ ಮಾಡ್ಕೊಳ್ಳೋರು ಅಕ್ಕ ತಂಗಿಗೆ ಕಳ್ಸಕಿತ್ತಿ ಅಂತ ಒಂದು ಪಟ್ಟಾ ಕೊಟ್ಟು ಅವ್ರ ಕೈಯಾಗ ಒಂದು ಕಳ್ಸೋ ಕೊಟ್ಟು ಎಲ್ಲ ಪೂಜಾ ಪುನಸ್ಕಾರದಾಗ ಇಟ್ಕೊಂಡು ಲಾಸ್ಟಿಗೆ ಒಂದು ಆರು ವಾರ ಪತ್ಲ ಕೊಟ್ಟು ಕಳಿಸ್ತಾರೆ ಇನ್ನು ನನ್ನ ಹೆಂಡತಿ ಮೋಷಿ ಒಬ್ಬನ ಗಂಡಸ ಮಗ ಅಕ್ಕ ತಂಗಿ ಯಾರು ಇರಲ್ಲ ಹಿಂಗಾಗಿ ಈಗಿನ ಕಳ್ಸಿಗಿತ್ತಿ ಮಾಡಿದ್ರು ಆಮೇಲೆ ಈಕಿನ ಕಳಸಿತ್ತು ಮಾಡಿದ್ರೆ ಅಗ್ದಿ ಈ ಉಮೇದಿಲಿಲ್ಲ ಅಗ್ನ ಮನೆ ಆಗೋದು ನಾಲ್ಕೈದು ಕೆಲಸ ಅಂತ ಹೇಳಿ ಈಕಿನ್ ಫಿಕ್ಸ್ ಮಾಡಿದ್ರ ಮತ್ತೆ ಬೇರೆ ಮುನ್ನ ನಾಲ್ಕು ದಿವಸಕ್ಕೆ ದೇವ್ರ ಊಟ ಅಂತ ದೇವ್ರ ಕಾರ್ಯ ಮತ್ತು ಅದು ಹೆಣೆ ಬರ್ರೆ ಅದರ ದೇವ್ರ ಊಟ ಸಂಡೆ ಬೇರೆ ಇತ್ತು ಹಿಂಗಾಗಿ ಅವ್ರ ಮೋಶಿ ನಿನ್ನ ಗಂಡು ಊಟ ಹೊತ್ತಿ ಇಲ್ಲೇ ಬಾ ಅಂತಾನು ಹೆಂಗೆ ಇದು ಅಂತ ಹೇಳಿದ್ರಂತ ಈಕಿ ನನಗೆ ಮಧ್ಯಾಹ್ನ ಕರ್ಕೊಂಡು ಕಾದ ಊಟಕ್ಕೆ ಅಲ್ಲೇ ಬರ್ರಿ ಅಂತ ಹೇಳೋದಿಲ್ಲ ಇನ್ನು ಸಂಡೆ ಬೇರೆ ಹೋಗ್ಲಿ ಪಾಪ ಅವರೆಲ್ಲ ಕರೆ ಕರೆದ ಕರೆದಿದ್ರು ಇವತ್ತರ ಹೋದ್ರ ಊಟ ಹೋದ್ರೆ ಕೊಟ್ಟು ಲಾಭ ಅಂತಾರೆ ಅಂತ ನಾನು ಮಕ್ಳು ಕಟ್ಕೊಂಡು ಹೋದೆ ನಾನು ಹೋಗೋದಕ್ಕೆ ಒಂದು ಹತ್ತು ನಿಮಿಷಕ್ಕೆ ಪಳ್ಳಿಗೆ ತುಂಬಿಸೋದು ಮುಗೀತದೆ ಅದು ಮುಗಿದ್ಮೇಲೆ ನೆವಿದ್ಯಾ ಆಮೇಲೆ ಇಲಿ ಹಾಕ್ತಾರಂತ ನಮ್ಮ ಕಂದ್ರು ಅದರಾಗಕಿ ಗದಿ ಸೈ ಇಲಿ ಹಾಕೋದಕ್ಕೆ ಬಂದು ಊಟ ಮಾಡೋ ಸರಿ ಕಾಣಂಗಿಲ್ಲ ಒಂದು ಹತ್ತು ನಿಮಿಷ ಮೊದಲ ಬಂದು ನಾಕೆ ಮಂದಿ ಜೊತೆ ಮಾತಾಡ್ರಿ ಅಂತ ಹೇಳಿದ್ಲು ಹಿಂಗಾಗಿ ನಾ ಬಂದು ನಾನು ಸ್ವಲ್ಪ ಲಗ್ನ ಹೋಗಿದ್ದೆ ಅಂತನ್ರಿ ನೀನು ಅಲ್ಲಿ ಹಂಗೆ ಪರಿಚಯ ಪರಿಚಯದ ಭಾಳ ಮಂದಿ ಇದ್ದಿದ್ದಿಲ್ಲ ಮತ್ತು ಭಾಳ ಮಂದಿಗೆ ನಾನು ಪರಿಚಯ ಇರಲಿಲ್ಲ ನಂಗೆ ಗೊತ್ತಿದ್ದು ಒಂದು ಜೊತೆ ಮಾತಾಡ್ಕೋತೀ ಅಂತಿದ್ದೆ ಅಷ್ಟಾಗ ಒಬ್ರು ಹಿರಿಯ ಮನುಷ್ಯರು ಇವ್ರು ಯಾರು ಅಂತ ನನ್ನ ಬಾಜು ಇದ್ದವ್ರೆ ಕೇಳಿದ್ರು ನನ್ನ ಬಾಜು ಇದ್ದವ ನನ್ನ ಹೆಂಡತಿ ಮೌಷಿ ಗಂಡನ ಅಕ್ಕನ ಮಗ ಅವಂಗೂ ಅಷ್ಟು ಕಷ್ಟ ಪರಿಚಯ ಇದ್ದೇನ್ ರೀ ಅವ್ನು ಇವ್ರು ಯಾರು ಅಂತ ಕೇಳಿದಾಗ ಏನು ಹೇಳಬೇಕು ನನ್ನ ಬಗ್ಗೆ ಅಂತ ತಿಳಿದಿಲ್ಲ ಅವ್ನು ಬಡಕ್ಕನ ಇವ್ರೆ ಅದು ಅಲ್ಲಿ ಒಳಗೆ ಒಂಬತ್ತು ವಾರಿ ಸೀರೆ ಉಟ್ಕೊಂಡ ಮನೆ ತುಂಬ ಅಡ್ಡಾಳಿಕತ್ತಾರಲ್ಲ ಕಳ್ಸಿತಿ ಅವ್ರ ಗಂಡ ಅಂತ ಅಂದ್ಬಿಟ್ಟ ಹೌದಾ ಇವ ಕಳಿಸ್ಕಿತಿ ಅವ್ರು ಅವ್ರನ್ನು ಕೈ ಕೊಟ್ಟು ಶ್ರೀನಾಜ್ ಜೋಶಿ ಅಂತ ಬಮ್ನಳ್ಳಿ ಅವ ಲಗ್ನ ಮಾಡ್ಕೊಳ್ಕತ್ತಲ್ಲ ಆ ಹುಡುಗನ ಅಪ್ಪನ ಅಬ್ಜಿ ಮಗ ಅಂತ ತಾವು ಪರಿಚಯ ಮಾಡ್ಕೊಂಡು ಅರಟೆ ಹೊಡ್ಲಿಕ್ಕೆ ಹತ್ತರ್ ಮುಂದೆ ಹಿಂಗೆ ಅರಟೆ ಹೊಡಿಬೇಕಾರೆ ಮತ್ತೊಂದು ಇಬ್ರು ಇವ್ರು ಯಾರು ಅಂತ ನನ್ನ ಬಗ್ಗೆ ಕೇಳಿದಾಗ ಹತ್ತು ನಿಮಿಷದ ಹಿಂದೆ ಪರಿಚಯ ಆಗಿದ್ದು ಜೋಶಿ ಅವರು ನಾ ಏನು ಅವ್ರ ಮುಂದೆ ಹೊಟ್ಟು ಬೆಳೆದಿನ್ನೋರ್ಗತ್ತೆ ಏ ಇವ ಆ ಕಳಿಸ್ಕಿತ್ತಿ ಗಂಡ ಅಂತ ಪರಿಚಯ ಮಾಡಿಸ್ಕೊಟ್ರ್ರು ಒಂದು ಮಜಾ ಕೇಳಿರಿಲ್ಲೇ ನಾನು ಅರ್ಧ ತಾಸು ಹರಟಿ ಹೊಡೆದ್ರು ಒಬ್ರದ ಹೆಸರು ಕೇಳಿಲ್ಲ ಎಲ್ಲರೂ ಕಳಿಸ್ಕಿತ್ತಿ ಗಂಡ ಅಂತ ಪರಿಚಯ ಮಾಡಿಕೊಂಡು ಹರಟಿ ಹೊಡೆದ್ರೆ ನಂಗೆ ಒಮ್ಮಿಕ್ಲೆ ಐಡೆಂಟಿಟಿ ಕ್ರೈಸಿಸ್ ಆದಂಗೆ ಆತು ನನ್ನ ಪುಣ್ಯಕ್ಕೆ ಒಬ್ರು ಯಾರೋ ಅಷ್ಟರಾಗನ ನಿಮ್ಮನ್ನೆಲ್ಲೋ ನೋಡ್ದಂಗೆ ಅದ ಅಂತ ಅನ್ನೋದಕ್ಕೆ ನನ್ನ ಹೆಂಡತಿ ಕಸಿನ ಒಮ್ಮಿಕ್ಲೆ ಒಳಗೆ ಗಿರ್ಮಿಟ್ ಬರೀತಾರಲ್ಲ ಅದು ಇವರ ಅಂತ ಹೇಳಿಬಿಟ್ಟ ಓ ಹೌದಾ ಗಿರ್ಮಿಟ್ ಬರೆಯೋ ಪ್ರಶಾಂತ್ ಆಡೋರು ನೀವು ಏನು ಅದ್ಕಂತ ನೆಲೆ ಅದ ಅಂಥೇಳಿ ಮತ್ತೊಂದು ಸರ್ತಿ ತನ್ನ ಕೈ ಕೊಟ್ಟು ಮುಂದೆ ಊಟ ಮುಗಿಸ್ಕೊಂಡು ಎಲೆ ಅಡಿಕೆ ಹಾಕೊಳ್ಳೋ ತನಕ ಏನಿಲ್ಲ ಅಂದ್ರೆ ಒಂದು ಹತ್ತು ಮಂದಿಗೆ ನಿಮ್ಮ ಕಳಿಸ್ತೀವಿ ಗಂಡ ಅಂತನ ಪರಿಚಯ ಆತನ ರೀ ಇದು ಮೊದಲೇ ಸಲ ಏನಲ್ಲ ನನ್ನ ಹೆಣ್ತಿತ್ತು ಅವ್ರ ಮನೀಪೇಕಿ ಲಗ್ನ ಮುಂಜಿತ್ ಅಂದ್ರೆ ಯಾವಾಗಲೂ ನಂದು ಇದೇ ಬರ ಅವ್ರ ಪೇಕಿ ಗಂಡ ಸಂತಾನ ಇದ್ದೋರು ಜಾಸ್ತಿ ಇದ್ದಾರೆ ಹೀಗಾಗಿ ಯಾರದ ಮನೆಯ ಲಗ್ನ ಕಾರ್ಯ ಕಾರ್ಯತು ಸಾಕು ಈಗ ಕಾಯಂ ಕಳಿಸ್ಕಿತಿ ಮತ್ತು ಈಗಿ ಕಳ್ಸಿತ್ತು ಆಗಿ ಹೋದ ಫಂಕ್ಷನ್ ಒಳಗೆಲ್ಲ ನಾನು ಕಾಯಂ ಕಳ್ಸಿತ್ತು ಗಂಡನ ಅಂದ್ರಿ ಹಂಗೆ ಹತ್ತು ವರ್ಷದ ಹಿಂದೆ ಈಕಿನ ಹಿತ್ತಲು ಗೋರ್ಜಿ ಮುತ್ತೈದಿಂದ ಅಂತ ಬೇರೆ ಕರೀತಿದ್ರು ಅಂದ್ರೆ ಆ ಮುತ್ತೈದಿಗೆ ಅತ್ತಿ ಮನೆಯಾಗ ಅತ್ತಿ ಮಾವ ಮತ್ತು ತವ್ರ ಮನೆಯೊಳಗೆ ಅವ ಅಪ್ಪ ಇರ್ತಾರೆ ಅಂತಾಕಿನ ದೇವ್ರ ಊಟದ ದಿವಸ ಪೂಜಾ ಮಾಡ್ಲಿಕ್ಕೆ ಹಿತ್ತಲು ಗೋರ್ಜಿ ಮುತ್ತೈದಿ ಅಂತ ಕರೀತಾರ ಅಂತವ್ರಿಗೆ ಭಾರಿ ಡಿಮ್ಯಾಂಡ್ ಇರ್ತದೆ ಇನ್ನು ಅವಾಗ ನಮ್ಮಪ್ಪ ಅಕ್ಕಿ ಅಪ್ಪ ಇಬ್ಬರು ಜೀವಂತ ಇದ್ರು ಹೀಗಾಗಿ ಈಗಿ ಕಾಯಮ್ಮ ಹಿತ್ಲು ಗುಜ್ಜು ಮುತ್ತೆ ಹೋಗ್ತಿದ್ಲು ಅವ್ರ ಸಂಬಂಧ ಇರಲಿ ಬಿಡಲಿ ಒಟ್ಟಿಕ್ಕಿ ಹುಡುಕಿ ಜನ ಕರ್ತಿದ್ರು ಬಿಟ್ರಿ ಇನ್ನು ಸಂಬಂಧ ಇತ್ಕೊಳಗಂತೂ ನೀನು ಹಿತ್ಲು ಹೊರಜೀವ ಮತ್ತು ಅದರ ಬುಕ್ ಮಾಡ್ಕೊಳಕ್ ಹೋಗ್ಬೇಡ ನೀನು ಡೇಟ್ ಅಡ್ಜಸ್ಟ್ ಮಾಡ್ಕೊ ಎಲ್ಲ ರೈತ ವೇಳೆ ಕೈ ಕೊಟ್ಟಿಗಿಟ್ಟು ಅಂತ ಅಂದ್ಬಿಟ್ರೆ ಇಕ್ಕಿ ನಾನು ಬರ್ತೀನಿ ತಗೋರಿ ಆದರೆ ಕಳ್ಸಿತ್ತಿದಾಗ ಮಾಡ್ಬೇಕಂತ ಮ್ಯಾಮ್ ಕಂಡೀಷನ್ ಹೊಸತಿದ್ಲ ಏನು ಮಾಡ್ತೀರಿ ಒಟ್ಟ ಹೆಂಟಿಗೆ ಕಳ್ಸಿಗಿತ್ತಿ ಆಗೋ ಹುಚ್ಚು ಮೊದಲಿಂದ ಅದ ಬಿಡ್ರಿ ಅದೇನು ಒಂದು ಸೀರೆ ಆಶಾಕ್ ಆಗ್ತಿದ್ಲೋ ಇಲ್ಲ ಕೆಲವೊಬ್ರು ಕಳಿಸ್ತಿಗೂ ಗಿಫ್ಟ್ ಕೊಡ್ತಾರೆ ಹೇಳಿ ಆಗ್ತಿದ್ಲೋ ಗೊತ್ತಿಲ್ಲ ಹಂಗಿಕ್ಕೀಗೆ ಭಟ್ರ ಅಲ್ಲ ಹಂಗಿಕ್ಕೀಗೆ ಭಟ್ರ ಇರೋ ಅವಕಾಶ ಕೊಟ್ಟಿದ್ರಪ್ಪ ಅಂತಂದ್ರೆ ನನಗೆ ಖಾಸ ಅತ್ತಂಗಾರ ಯಾರು ಇಲ್ಲ ನನ್ನ ಲಗ್ನಕ್ಕೆ ನಾನಾ ಕಳ್ಸಗಿತ್ತಿ ಅನ್ನೋ ಪೈಕಿ ನಾನು ರೀ ಹಂಗೆ ಆಗಿತ್ತಪ್ಪ ಅಂತಂದ್ರೆ ಆವಾಗ ಕಳಿಸ್ಗಿತ್ತಿ ಗಂಡ ಅಂತ ನಾನು ಅನ್ಸ್ಕೋತಿದ್ನು ಇಲ್ಲ ಮದುಮಗಳ ಗಂಡ ಅಂತ ಅನ್ಸ್ಕೋತಿದ್ನೂ ಆ ಲಗ್ನ ಮಾಡಿಸಿ ಏಲೋಕ ಸೇರಿದ ಹಾವೇರಿ ಲಚ್ಚನ ಭಟ್ಟರಿಗೆ ಗೊತ್ತು